ನಮಸ್ಕಾರ. ಶ್ರೀರಾಮಕೃಷ್ಣ ಶಾರದಾಂಬ ವಿವೇಕಾನಂದ ಆಧ್ಯಾತ್ಮಿಕ ಕೇಂದ್ರ ಮುಧೋಳ್, ಈ ಸಂಸ್ಥೆಯನ್ನು ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ. ಅದರಲ್ಲೂ ಆನಂದ್ ಸಿರಗೂರ್ ಗುರುಗಳ ಸಹವಾಸ, ಅವರು ಸಾಮಾಜಿಕ ಚಿಂತನೆ, ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಅವರಿಗೆ ಅಪಾರವಾದಂಥ ಗೌರವ. ಆ ಅಪಾರವಾದ ಗೌರವದ ನಿಮಿತ್ತ ಸ್ವಾಮಿ ವಿವೇಕಾನಂದ ಅವರ ಹೆಸರು ನರೇಂದ್ರ ಅವರ ಹೆಸರಿನಲ್ಲಿ ಒಂದು ಪುಟ್ಟ ಒಂದು ಕೊಠಡಿಯಲ್ಲಿ ಮರೇಗುದ್ದಿ ಎಂಬ ಗ್ರಾಮದಲ್ಲಿ ಮಕ್ಕಳಿಗಾಗಿ ಒಂದು ಶೈಕ್ಷಣಿಕ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅವರಿಗೆ ಅಷ್ಟೊಂದು ಎಲ್ಲ ಚಾಲೆಂಜಿಂಗ್ ಇರಬೇಕಾದ್ರೆ ಶಿಕ್ಷಕರಿಗೆ ಎಲ್ಲವನ್ನೂ ಕೊಡಬೇಕು, ಅಂಥದ್ರಲ್ಲಿ ಉಚಿತವಾದ ಶಿಕ್ಷಣವನ್ನು ಮಕ್ಕಳಿಗೆ ಅವರು ಕೊಡುತ್ತಾ ಬಂದರು. ಹಾಗೆಯೇ ನಾನು ಅವರ ಹತ್ತಿರದಲ್ಲಿ ನೋಡ್ತಾ ಇರಬೇಕಾದ್ರೆ ಮುಧೋಳ್ ನಗರದಲ್ಲಿ ಅವರಿಗೆ ಮಾಡ್ತಾ ಇರುವಂತಹ ಕಾರ್ಯ ಅಭೂತಪೂರ್ವ ಕಾರ್ಯ. ನಾವೆಲ್ಲ ಬೆಳೆದು ನಿಂತಿರುವ ತರುಣರನ್ನು ನೋಡ್ತೀವಿ, ಏನೋ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ನೋಡ್ತೀವಿ, ನಮ್ಮ ಸಹವಾಸ ಬರೀ ಅವ್ರ ಜೊತೆಗೇನೆ ಅಂತ ನಾವೆಲ್ಲ ಕಾಯ್ತಿರ್ತೀವಿ. ಆದರೆ ಆನಂದ್ ಸಿರಗೂರ್ ಸರ್ ಗುರುಗಳು ಮಕ್ಕಳಿಗಾಗಿ ಅವರ ಏಳಿಗೆಯನ್ನು, ಈಗ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನುವಂಥ ಗಾದೆ ಇದೆಯಲ್ಲ, ಆ ಥರ ಸಣ್ಣ ಸಣ್ಣ ಮಕ್ಕಳನ್ನು ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ತರಬೇತಿ ಇರ್ಬೋದು, ಮಕ್ಕಳಿಗಾಗಿ ಸಂಸ್ಕಾರ ಶಿಬಿರ ಇರ್ಬೋದು. ಇವತ್ತು ಇತ್ತಿತ್ತಲಾಗೇ ನಾನು ನೋಡಿದ ಹಾಗೆ ದಾನಂದೇವಿ ಗುಡಿಯಲ್ಲಿ 2020 SSLC ಓದುವಂತಹ ಮಕ್ಕಳಿಗೆ ಸುಲಭವಾಗಿ ಆ ಪರೀಕ್ಷೆಯನ್ನು ಹೇಗೆ ಎದುರಿಸ್ಬೇಕು ಅನ್ನುವಂಥದ್ದನ್ನು ನುರಿತ ಶಿಕ್ಷಕರನ್ನು ಕರೆಸಿಕೊಂಡು ಅವರಿಂದ ಬಹಳಷ್ಟು ಅನುಭವಿ ಮಾತನ್ನು ಮಕ್ಕಳಿಗೆ ಉಣಬಡಿಸಿ ಅವರು SSLC ನಾನು ಹೇಗೆ ಅನ್ನೋದನ್ನು ಆ ಚಿಂತೆಯನ್ನು ದೂರ ಮಾಡಿದರು, ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದರು, ನಾನು ಈ ಎಕ್ಸಾಮ್ದಲ್ಲಿ ಒಳ್ಳೆ ಮಾರ್ಕ್ಸ್ ಓದ್ತೀನಿ, ನಾನು ಎಕ್ಸಾಮ್ ಬರೀತೀನಿ ಅಂತ. ಈ ದೊಡ್ಡ ಮಾತು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.